ಆನೇಕಲ್ ತಾಲೂಕು ಕಚೇರಿಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ನವೆಂಬರ್ ತಿಂಗಳಲ್ಲಿ ನಡೆಯಲಿರುವ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇಂದು ಆನೇಕಲ್ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ನ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಲಾಯಿತು. ಇನ್ನು ಈ ಬಾರಿ ಕನ್ನಡ ರಾಜ್ಯೋತ್ಸವವನ್ನ ಅದ್ಧೂರಿಯಾಗಿ ಮಾಡಲು ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ತಹಶೀಲ್ದಾರ್ ಶಿವಪ್ಪ ಲಮಾಣಿ ಅವರು ಮಾಹಿತಿ ನೀಡಿದರು. ಜವಾಬ್ದಾರಿ ಅನ್ನೋದು ಕೊಡ್ಲಿಕ್ಕೆ ನಾನು ಹೇಳಿದ್ದೀನಿ ಆಲ್ರೆಡಿ. ಫುಡ್ ಡಿಪಾರ್ಟ್ಮೆಂಟ್ದವರು ಇವಾಗ ಆಗಿರಾಗಲಿ, ಸ್ಟೇಜು ಯಾವ ಡಿಪಾರ್ಟ್ಮೆಂಟ್ ಕೊಡಬೇಕು, ಬೇರೆ ಬೇರೆ ಏನೇನು ಅಂತ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಅವರೆಲ್ಲ ಮಾಡ್ತಾರೆ. ನಾವು ತಾವು ಹೇಳ್ದಂಗೆ ಈ ಸ್ಟೂಡೆಂಟ್ಗೆ, ಶಾಲೆ ಮಕ್ಕಳಿಗೆ ಪ್ರಶಸ್ತಿಯನ್ನು ಕೊಡೋದಕ್ಕೋಸ್ಕರ ಅವರಿಗೆ ಇನಿಷಿಯೇಟ್ ಮಾಡಿದ್ದೀನಿ. ಬಟ್ ಆದರೆ ಯಾವ ಥರ ರೈತ ಹಿಂದೆ ಯಾವ ಥರ ಮಾಡಿದ್ದಾರೆ ಆ ಥರ ಅಂತೂ ಬರುವುದಿಲ್ಲ. ಫಸ್ಟ್ ಪ್ರಿಯೋರಿಟಿ ಟಾಪ್ ಮಾರ್ಕ್ಸ್ ಕಾರ್ಡ್ಸ್ ಪ್ರಶಸ್ತಿ ಇರ್ಬೋದು, ಅವರಿಗೆ ಯಾವ್ದಾದ್ರು ಬಹುಮಾನ ಏನು ಸಿಗ್ತದೆ ಅವರಲ್ಲಿಗೆ ಪರ್ಟಿಕ್ಯುಲರ್ಲಿ ಗೊಂದಲ ಆಗಲಾರ್ದಂಗೆ ನಾವು ತೀರ್ಮಾನ ತಗೊಂಡಿದ್ದೀವಿ. ಕೆಲವು ಟೈಮಲ್ಲಿ ತಾಲೂಕು ಅಧಿಕಾರಿಗಳಿಗೆ ಪ್ರಶಸ್ತಿ ವಿತರಣೆ ಮಾಡೋ ಟೈಮಲ್ಲಿ ಮಾಹಿತಿನೇ ಇರೋದಿಲ್ಲ ಅಂತ. ಅದಕ್ಕೆ ಇವಾಗ ಪೂರ್ವಭಾವಿ ಕರೆಸ್ಕೊಂಡಿದ್ದು ಈ ಥರ ಆಗಬಾರ್ದು ಅಂತ. ಆಮೇಲೆ ನಮ್ಮ ಸಿ ಡಿ ಪಿ ಓನಲ್ಲಿ ಫಸ್ಟ್ ಟೈಮು ಒಂದು 4 ವರ್ಷ ಬಹುನೂ ಲಿಮ್ಕಾ ಪ್ರಶಸ್ತಿ ಆಗಿದೆ ಅಂತೆ. ಅವರಿಗೂ ನಾನು ಇವಾಗ ಈ ಕರ್ನಾಟಕ ರಾಜ್ಯೋತ್ಸವಕ್ಕೆ ಕರೆಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಇದನ್ನು ಕರೆಸ್ತಾ ಇರೋದು, ಪೌರ ಕಾರ್ಮಿಕ ತರಿಸೋದು ಫಸ್ಟ್ ಟೈಮು. ಆಮೇಲೆ ದಿವಸ ಕನ್ನಡ ರಾಜ್ಯೋತ್ಸವ ಈ ಆನೇಕಲ್ನಲ್ಲಿ ಕನ್ನಡ ರಾಜ್ಯೋತ್ಸವ ಈ ಸಮಾರಂಭಕ್ಕೆ ಪೂರ್ವಭಾವಿ ಸಭೆಯನ್ನು ಸಂಬಂಧಿಸಿದ ತಾಲೂಕು ತಾಲೂಕು ಲೆವೆಲ್ ಆಫೀಸರ್ಸ್ಗೆ ನಾವು ಇವತ್ತು ಮೀಟಿಂಗ್ ಸಭೆಯನ್ನು ನಡೆಸಿದ್ದೀನಿ. ಅದರಂತೆ ಹಿಂದೆ ಆದಂಥ ವಿಷಯ ಸ್ವಲ್ಪ ಚೇಂಜ್ಮೆಂಟು ಬದಲಾವಣೆ ಮಾಡಬೇಕಂತ ಇವತ್ತು ಸ್ಪೆಷಲಿ ಹಿಂದೆ ನಮ್ಮ ಕನ್ನಡ ಸಾಹಿತ್ಯವ್ರು ಹೋಗಿ ಇನ್ವಿಟೇಷನ್ ಮಾಡಿದ್ದಾಗಲಿ, ಆಮೇಲೆ ಹಿಂದೆ ನಮ್ಮ ಪೌರ ಕಾರ್ಮಿಕರು ಈ ಟಿ ಎಮ್ ಸಿ ಇರ್ಬೋದು, ಸಿ ಎಮ್ ಸಿ ಇರ್ಬೋದು, ಅಲ್ಲಿ ಅವರಿಗೂ ಸಹ ಪೌರ ಕಾರ್ಮಿಕ ಕೆಲಸ ಮಾಡೋರಿಗೆ ಅವರಿಗೂ ಸ್ವಲ್ಪ ಸ್ಟೇಜ್ ಮೇಲೆ ಅವ್ರಿಗೆ ಕರೆಸಿ ಇನ್ವೈಟ್ ಮಾಡಲಿಕ್ಕೆ, ಅದು ಒಂದು ಸ್ವಲ್ಪ ಮೇಜರ್ ಇದೆ. ಹಿಂದೆ ಯಾರೂ ಪೌರ ಕಾರ್ಮಿಕ ಕರೆಸಿಲ್ಲ, ಬಟ್ ನಾವು ಈ ಕನ್ನಡ ಪ್ರೋಗ್ರಾಮ್ನಲ್ಲಿ ಕರೆಸ್ಬೇಕಂತ ಮಾಡಿದ್ದೀವಿ. ಈ ಬಾರಿ ಕನ್ನಡ ರಾಜ್ಯೋತ್ಸವ ಯಾವ ರೀತಿ ಆಚರಣೆ ಮಾಡಲಾಗುತ್ತೆ? ರೊಟೀನು ಯಾವ ಥರ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ ಹಿಂದೆ, ಅದಕ್ಕಿಂತ ಚೆನ್ನಾಗಿ ಮಾಡಬೇಕಂತ ಇವತ್ತು ಪೂರ್ವಭಾವಿ ಸಭೆ ಮಾಡಿಸಿದ್ದೀವಿ. ಇದು ಓನ್ಲಿ ಫಾರ್ ಪ್ರತ್ಯೇಕ ಅಂದರೆ ತಾಲೂಕು ಲೆವೆಲ್ ಆಫೀಸರ್ ಮಾತ್ರ, ಇವತ್ತು ಅಧಿಕಾರಿಗಳು ಮಾತ್ರ ಕರೆಸಿದ್ದೀನಿ. ಅಂದರೆ 2-3 ದಿವಸದಲ್ಲಿ ನಾನು ಮತ್ತೆ ನಮ್ಮ ಕನ್ನಡ ಪರ ಹೋರಾಟ ಯಾರು ಸಂಘ ಸಂಸ್ಥೆಗಳಿದ್ದಾರೆ, ಮತ್ತು ನಮ್ಮ ಪತ್ರಕರ್ತರು ಸಂಘ ಸಂಸ್ಥೆಗಳಿಗೆ, ಮತ್ತು ನಮ್ಮ ತಾಲೂಕು ಅಧಿಕಾರಿಗಳಿಗೂ, ಆಮೇಲೆ ಇವೆಲ್ಲ ವರದಿ ಆನಂದ್ ಕುಮಾರ್ ಕೆ 99 ಕನ್ನಡ ನ್ಯೂಸ್ ಚಾನೆಲ್ ಆನೇಕಲ್.